ಶರಣು ಶರಣಾರ್ಥಿ ನಾನು ಬಸವರಾಜು. 2024 ಲೋಕಸಭಾ ಚುನಾವಣೆಗೂ ಮುಂಚೆ ರಾಜ್ಯದಲ್ಲಿ ಮತ್ತೊಂದು ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಹುದೊಡ್ಡ ಶಾಕ್ ನೀಡುತ್ತಿದೆಯಾ? ಯಾವುದದು ಪಕ್ಷ? ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ. ಕಲ್ಯಾಣ ವ್ಯೂಹದಲ್ಲಿ ಕಮಲವನ್ನು ಕಟ್ಟಿ ಹಾಕುತ್ತಾ ಗಾಲಿ ಜನಾರ್ದನ್ ರೆಡ್ಡಿಯವರು ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕರ ಜೊತೆಯಲ್ಲಿ ರಣತಂತ್ರವನ್ನು ರೂಪಿಸುತ್ತಿದ್ದಾರ, ಮೈತ್ರಿಯನ್ನ ಪರೋಕ್ಷವಾಗಿ ಮಾಡಿಕೊಂಡಿದ್ದಾರ, ಅಥವಾ ಬೆಂಬಲವನ್ನು ನೀಡುವಂತಹ ಸಾಧ್ಯತೆಗಳಿದೆಯಾ? 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಸರಳ ಬಹುಮತದ ಸನಿಹಕ್ಕೆ ಬಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದ್ರೆ ನಾನು ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸ್ತೀನಿ, ನಮ್ಮ ಪಕ್ಷ ಕಾಂಗ್ರೆಸ್ ಜೊತೆಯಲ್ಲಿ ನಿಲ್ಲುತ್ತೆ ಅನ್ನುವಂತಹ ಮಾತನ್ನು ಖುದ್ದು ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು. ಆ ಮಾತುಗಳನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಎಲ್ಲೊಂದು ಕಡೆ 122 ಶಾಸಕ ಬಲದ ಬಿಜೆಪಿ ಕೇವಲ 66 ಬಂದು ಇಳಿಯುತ್ತೆ ಅಂದರೆ ಅದಕ್ಕೆ ಕಾರಣ ಗಾಲಿ ಜನಾರ್ದನ್ ರೆಡ್ಡಿಯವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವೂ ಕೂಡ ಆಗಬಹುದು. ಯಾಕಂದರೆ ಈ ಹಿಂದೆ ಕೆಜೆಪಿ ಕಟ್ಟಿ ಬಿಎಸ್ಆರ್ ಕಾಂಗ್ರೆಸ್ ಕಟ್ಟಿದಂತಹ ಶ್ರೀರಾಮುಲು ಅವರ ಕಾರಣಕ್ಕೆ ಬಿಜೆಪಿ ನೆಲಕಚ್ಚಿತ್ತು. ಇದೀಗ ಕೇವಲ ಗಾಲಿ ಜನಾರ್ದನ್ ರೆಡ್ಡಿಯವರ ಪಕ್ಷವೂ ಕೂಡ ಬಹುದೊಡ್ಡ ಹೊಡೆತ ಕೊಡುತ್ತೆ ಅನ್ನುವಂತಹ ವಿಶ್ಲೇಷಣೆಗಳು ಕೇಳಿ ಬಂದಿದ್ವು. ಅದಕ್ಕೆ ಪೂರಕ ಎನ್ನುವಂತೆ ರಿಸಲ್ಟ್ ಕೂಡ ಬಂತು. ಕಾಕತಾಳೀಯ ಇದ್ದಿರಬಹುದು, ಆದರೆ ಗಾಲಿ ಜನಾರ್ದನ್ ರೆಡ್ಡಿಯವರಿಗೆ ಒಂದು ಶಕ್ತಿ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಒಂದು ವೇಳೆ ಯಡಿಯೂರಪ್ಪ ಅವರು ಬಂದು ಪ್ರಚಾರ ಮಾಡದೆ ಹೋದರೆ ಬಹುಪಾಲು ಬಿಜೆಪಿಯನ್ನು ಶಾಸಕರು ಸೋಲ್ತೀವಿ ಅನ್ನುವಂತಹ ವರದಿಯನ್ನು ಕೂಡ ಸಲಹೆಯನ್ನು ಕೂಡ ಕೊಟ್ಟಿದ್ರು. ಆ ಕಾರಣಕ್ಕೋಸ್ಕರ ಯಡಿಯೂರಪ್ಪ ಅವರನ್ನ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಚಾರಕ್ಕೆ ಬರುವಂತೆ ಈ ಹಿಂದಿನ ಕಲ್ಯಾಣ ಕರ್ನಾಟಕದ ಬಿಜೆಪಿಯ ಶಾಸಕರು ಕೋರಿದ್ರು, ಮನವಿ ಮಾಡಿದ್ರು, ಬೇಡಿಕೊಂಡಿದ್ರು, ವಿನಂತಿಸಿದ್ರು. ಆದಾಗ್ಯೂ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬಹುಪಾಲು ಬಿಜೆಪಿ ಸ್ಥಾನಗಳು ಹೊರಟೋದು, ಗೆಲ್ಲೋಕ್ಕಾಗಲಿಲ್ಲ, ಕೆಲವರಷ್ಟೇ ಗೆದ್ರು. ಇದೀಗ 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಆ ಕಾರಣಕ್ಕೋಸ್ಕರನೇ ಕಲ್ಯಾಣ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ತನ್ನ ಅಭ್ಯರ್ಥಿಗಳನ್ನು ಅಖಾಡಕ್ಕಿಳಿಸುವ ಮೂಲಕ ಬಿಜೆಪಿಯನ್ನು ಕಟ್ಟಿ ಹಾಕುತ್ತೆ. ಈ ಮೂಲಕ ಕಾಂಗ್ರೆಸ್ಗೆ ವರದಾನವಾಗುತ್ತೆ, ಕಾಂಗ್ರೆಸ್ಗೆ ಲಾಭವನ್ನು ತಂದುಕೊಡಬಹುದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಒಂದು ವೇಳೆ ಗಾಲಿ ಜನಾರ್ದನ್ ರೆಡ್ಡಿಯವರು ತಮ್ಮ ಅಧ್ಯಾಪ್ತರನ್ನ ಲೋಕಸಭಾ ಚುನಾವಣೆಯಲ್ಲಿ ಅಖಾಡಕ್ಕಿಳಿಸಿದ್ರೆ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಹೊಡೆತ ತಿನ್ನುತ್ತೆ. ಯಾವೆಲ್ಲ ಕ್ಷೇತ್ರಗಳು ನೋಡಿ, ಬಹುಮುಖ್ಯವಾಗಿ ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಖಾಡಕ್ಕಿಳಿದ್ರೆ ಬಿಜೆಪಿಯ ಮತಗಳನ್ನು ಕೀಳುತ್ತೆ. ಆ ಕಾರಣಕ್ಕೋಸ್ಕರನೇ ಬಿಜೆಪಿಯ ಸಂಸದ ಯಾರಿದ್ದಾರೆ ಅಥವಾ ಬಿಜೆಪಿಯ ಅಭ್ಯರ್ಥಿಗಳು ಯಾರಾಗ್ತಾರೆ ಲೋಕಸಭಾ ಕ್ಷೇತ್ರಕ್ಕೆ, ಅಂಥವು ಈ ಕ್ಷೇತ್ರಗಳಲ್ಲಿ ಸೋಲುವಂತಹ ಸಾಧ್ಯತೆಗಳು ಹೆಚ್ಚಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಹಾಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮಹತ್ವದ ಮಾತುಕತೆ ನಡೆಸಿದ್ದಾರೆ ಒಂದು ಹಂತಕ್ಕೆ. ಯಾಕಂದ್ರೆ ಅನುದಾನದ ವಿಚಾರ ಇರಬಹುದು, ಹಾಲಿ ಸರ್ಕಾರ ಇದೆ, ಇವರದು ಹೊಸ ಪಕ್ಷ, ಆ ಪಕ್ಷ ಮತ್ತೆ ಚಿಗುರುಡಿಬೇಕು ಅಂದ್ರೆ ಇವರು ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾಗುತ್ತೆ, ಅದಕ್ಕೆ ಅನುದಾನಗಳು ಬೇಕಾಗುತ್ತೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡೇ ಗಾಲಿ ಜನಾರ್ದನ್ ರೆಡ್ಡಿಯವರು ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಮಹತ್ವದ ಮಾತುಕತೆ ನಡೆಸಿರಬಹುದು. ಒಂದು ವೇಳೆ 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಕಟ್ಟಿ ಹಾಕುವಂತಹ ಶಕ್ತಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಇದೆಯಾ? 5 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಬಿಜೆಪಿಗೆ ಹೊಡೆತ ಬೀಳುತ್ತೆ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್.